ನಿತ್ಯ ಸತ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆದರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಒಂದು ವಾರದಿಂದ ಸುದೀರ್ಘವಾಗಿ ನೀವು ನೋಡ್ತಾ ಇದ್ದೀರಿ ನಿತ್ಯನ ಬಗ್ಗೆ ಹಲವಾರು ಸತ್ಯಗಳನ್ನು ನಿಮ್ಮ ಮುಂದಿಡ್ತಾ ಹೋಗ್ತಾ ಇದೀವಿ. ಬಹಳಷ್ಟು ಜನ ಕೇಳ್ತಾ ಇದ್ದಾರೆ ಯಾಕಿಷ್ಟು ಸುದೀರ್ಘವಾಗಿ ಮಾಡ್ತಾ ಇದ್ದೀರಿ ಅಂತ. ಯಾವುದಾದರೂ ಒಂದು ವಿಚಾರವನ್ನು ಎತ್ತಿಕೊಂಡ ಮೇಲೆ ಅದನ್ನ ಒಂದು ತಾರ್ಕಿಕ ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗಲೇಬೇಕು. ಅದು ನಿಜಕ್ಕೂ ಒಂದು ಪತ್ರಿಕೋದ್ಯಮದ ಜವಾಬ್ದಾರಿ ಅದು. ಹೀಗಾಗಿ ಏನಂದ್ರೆ ಒಂದು ಹೆಣ್ಣು ತೊಂದರೆಯಲ್ಲಿ ಇದೀವಿ ಅಂತ ಬಂದಂತ ಸಂದರ್ಭದಲ್ಲಿ ಹಾಗೇನೇ ಯಾವುದೋ ಒಂದು ಸ್ಟೋರಿ ತೋರಿಸಿ ಯಾವುದೋ ಒಂದು ಸ್ಟೋರಿ ಮಾಡಿ ಬಿಡ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅದನ್ನ ಒಂದು ಲೆವೆಲ್ ಗೆ ತರಬೇಕು. ಆ ಪ್ರಯತ್ನ ಮಾತ್ರ ಇವತ್ತು ಆಗ್ತಾ ಇದೆ. ಇವತ್ತು ಬಹುತೇಕ ಒಂತರ ನಮ್ಮ ಸ್ಟುಡಿಯೋ ನೋಡಿದ್ರೆ ನನಗೆ ಅನಿಸ್ತಾ ಇದೆ ಇದು ಒಂದು ಫೈನಲ್ ಮ್ಯಾಚ್ ಅನ್ನೋ ರೀತಿಯಲ್ಲಿ. ಯಾಕಂದ್ರೆ ನಿತ್ಯಾನಂದನಿಗೆ ನೇರವಾಗಿ ಇವರು ಚಾಲೆಂಜ್ ಅನ್ನು ಹಾಕಿದ್ರು, ನೀವು ಬನ್ನಿ ನಾವು ಮಾತಾಡ್ಲಿಕ್ಕೆ ತಯಾರಿದ್ದೀವಿ ಅಂತ. ಆದ್ರೆ ನಿತ್ಯಾನಂದನಿಂದ ಇದುವರೆಗೂ ಒಂದು ಅಧಿಕೃತವಾದಂತ ಉತ್ತರ ಏನು ಬಂದಿಲ್ಲ. ಹೀಗಾಗಿ ಏನಂದ್ರೆ ನಾವು ಬೇರೆ ಬೇರೆ ರಂಗದಲ್ಲಿರೋರನ್ನು ಕರ್ಕೊಂಡಿದ್ದೀವಿ. ಅದರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಗಳಿದ್ದಾರೆ, ಅವರು ಮಾಜಿ ಭಕ್ತರು ಕೂಡ ಹೌದು, ನಿಮ್ಮನ್ನ ತುಂಬಾ ಒಳಹೊರವನ್ನ ಕಂಡಿರುವಂತವರು, ಜೊತೆಗೆ ಸೈಕಿಯಾಟ್ರಿಸ್ಟ್ ಇದ್ದಾರೆ, ಸೆಕ್ಸಾಲಜಿಸ್ಟ್ ಇದ್ದಾರೆ, ನಮ್ಮ ಸ್ವಾಮೀಜಿ ಇದ್ದಾರೆ, ಸಮಾಜ ಸೇವಕರು ಇದ್ದಾರೆ, ಜೊತೆಗೆ ನಿಮ್ಮಿಂದ ಮೋಸ ಹೋದಂತ ಆರತಿ ರಾವ್, ಲಲಿನ್ ಧರ್ಮಾನಂದ ಮತ್ತೆ ಮನ್ನೂರು ಕೃಷ್ಣಮೂರ್ತಿ ಮಗನನ್ನು ಕಳ್ಕೊಂಡಿರುವಂಥವ್ರು ಇವರೆಲ್ಲರೂ ಕೂಡ ಇದ್ದಾರೆ. ಇವ್ರ ಜೊತೆಗೆ ಇವತ್ತು ನಾವು ಮಾತಾಡ್ತೀವಿ, ನಿತ್ಯಾನಂದನ ಬಗ್ಗೆ ಇನ್ನಷ್ಟು ಸತ್ಯಗಳನ್ನ ಹೇಳ್ತೀವಿ, ಜೊತೆಗೆ ನಿತ್ಯಾನಂದನ ವಿರುದ್ಧ ಒಂದು ಸ್ಟಿಂಗ್ ಆಪರೇಷನ್ ಮಾಡಿದ್ದೀವಿ ನಾವು. ಯಾವ ರೀತಿ ನಿತ್ಯನ ಭಕ್ತರು ಯಾಮಾರಿಸ್ತಾರೆ, ಯಾರನ್ನು ಬೇಕಾದರೂ ಬ್ರೈನ್ ವಾಶ್ ಮಾಡ್ತಾರೆ ಅನ್ನುವಂಥದ್ದು, ಅದರ ಬಗ್ಗೆ ಕೂಡ ವಿವರಣೆ ಕೊಡ್ತೀವಿ. ಇವೆಲ್ಲ ವಿಚಾರಗಳನ್ನು ವಿಶೇಷಗಳನ್ನು ಹೊತ್ತಿರುವಂಥದ್ದೇ ಇವತ್ತಿನ ಈಗಿನ ವಿಶೇಷ, ಅದು ನಿತ್ಯ ಸತ್ಯ. ಬರೀ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಹತ್ತು ಜನ ಅತಿಥಿಗಳು ಇವತ್ತು ನಮ್ಮ ಜೊತೆಗಿದ್ದಾರೆ. ಮೊದಲಿನ ನಾನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಆರತಿ ರಾವ್. ಆರತಿ ರಾವ್ ಅವರಿಂದಲೇ ಇವತ್ತು ನಿತ್ಯಾನಂದನ ಈ ಹುಚ್ಚಾಟಗಳೆಲ್ಲ ಹೊರಗಡೆ ಬಂದಿದೆ ಅಂತಂದರೆ ಅದಕ್ಕೆ ಆರತಿ ರಾವ್ ಪ್ರಮುಖವಾದಂಥ ಕಾರಣ. ಆರತಿ ಅವರ ಕಾರ್ಯಕ್ರಮಕ್ಕೆ ನಮಗೆ ಸ್ವಾಗತ. ಸೊ ಮತ್ತೊಬ್ಬರು ನಮ್ಮ ಜೊತೆಗೆ ಇರುವಂಥವ್ರು ಮನು ಕೃಷ್ಣಮೂರ್ತಿಗಳು. ಮನು ಕೃಷ್ಣಮೂರ್ತಿಯವರ ಮಗ ಸಂತೋಷ್ ನಿತ್ಯಾನಂದನ ಪರಮಭಕ್ತ, ಶಿಷ್ಯ ಕೂಡ ಆಗಿದ್ದಾನೆ. ಬಹಳಷ್ಟು ಪ್ರಯತ್ನಪಟ್ಟರು ಅವರು ಕರ್ಕೊಂಡ್ಬರಬೇಕು ಅಂತ, ಆದರೆ ಆಗಲಿಲ್ಲ. ಇನ್ನೂ ಕೂಡ ಅವರ ಪ್ರಯತ್ನಗಳನ್ನು ಮುಂದುವರಿಸಿದ್ದಾರೆ. ಮುಂದಿನ ಗತಿ ಏನು ಅನ್ನುವಂಥದ್ದು ಅವರ ಪ್ರಶ್ನೆ. ಮನುರ್ರೆ ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಬ್ಬರು ಲೆನಿನ್ ಧರ್ಮಾನಂದ. ಸೊ ಆರತಿ ಮತ್ತು ಲೆನಿನ್ ಧರ್ಮಾನಂದ ಇಬ್ಬರು ಸೇರಿಕೊಂಡೇ ನಿತ್ಯಾನಂದನ ಹುಚ್ಚಾಟಗಳು ಹೊರಗಡೆ ತಂದಿರುವಂಥವ್ರು. ಲೆನಿನ್ ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಎಡಭಾಗದಲ್ಲಿದ್ದಾರೆ ಡಾಕ್ಟರ್ ಪದ್ಮಿನಿ. ತಮಗೆಲ್ಲ ಗೊತ್ತಿರುವಂಥ ಸಂಗತಿ, ಅವರು ಸ್ತ್ರೀರೋಗ ತಜ್ಞರು, ಜೊತೆಗೆ ಸೆಕ್ಸಾಲಜಿಸ್ಟ್ ಕೂಡ ಹೌದು, ಲೈಂಗಿಕ ತಜ್ಞೆ ಕೂಡ ಹೌದು. ಮೇಡಮ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಮತ್ತೊಬ್ಬರು ಇದ್ದಾರೆ ಆ ಶ್ರೀಧರ. ಆ ಶ್ರೀಧರ ಮನಃಶಾಸ್ತ್ರಜ್ಞರು. ಶ್ರೀಧರ್ಜಿ, ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನಮಗೆ ನಿಮಗೆಲ್ಲ ಪರಿಚಿತರು ಕಾಳಿಮಠದ ಶ್ರೀಗಳು. ಶ್ರೀಗಳೇ, ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಶರಣಾರ್ಥಿ. ಸೊ ಅವ್ರ ಜೊತೆಗೆ ಯಾವಾಗಲೂ ಸಹಜವಾಗಿ ಇದ್ದೇ ಇರ್ತಾರೆ ಪಕ್ಕದಲ್ಲಿ ವೀಣಾ ಅವರು. ವೀಣಾ ಅವರ ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನಿತ್ಯಾನಂದನ ಒಳಹೊರವನ್ನು ಕಂಡಿರುವಂಥವರು ರೇಷ್ಮಾ ನಮ್ಮ ಜೊತೆಗಿದ್ದಾರೆ. ರೇಷ್ಮಾ ಅವರೇ, ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಬ್ಬರು ಇದ್ದಾರೆ ಜಯಶ್ರೀ ಅವರು. ಜಯಶ್ರೀ ಅವರು, ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇಷ್ಟೊಂದು ಸುದೀರ್ಘವಾದಂಥ ಪ್ಯಾನಲ್ ಇಟ್ಕೊಂಡು ಮಾಡ್ತಿರುವಂಥದ್ದು ಬಹುಶಃ ನೀವು ಯಾವ ಸ್ಟುಡಿಯೋದಲ್ಲೂ ಕೂಡ ಇದ್ದು ಇಲ್ಲಿ ತನಕ ನೀವು ನೋಡಲಿಕ್ಕಿಲ್ಲ ಇಷ್ಟೊಂದು ಜನ ಕೂತ್ಕೊಂಡು ಮಾತಾಡ್ತಿರುವಂಥದ್ದು. ಒಟ್ಟಾರೆ ಏನು ಅಂದರೆ, ಒಂದು ಮಾತು ಮಾತ್ರ ಸತ್ಯ, ನಿತ್ಯನ ಬಗ್ಗೆ ಸತ್ಯಗಳು ಏನು ಅನ್ನುವಂಥದ್ದು ಪ್ರಪಂಚಕ್ಕೆ ಅರ್ಥವಾಗಬೇಕು. ನಾವು ಮಾಡಿದ್ದು ಏನಿದೆ ಆ ಪ್ರಯತ್ನ, ಅದಕ್ಕೊಂದು ಸಾರ್ಥಕತೆ ಕಾಣಬೇಕು. ಇದು ನಮ್ಮ ಪ್ರಯತ್ನ. ಇದೆಲ್ಲದರ ಹೊರತಾಗಿನೂ ಕೂಡ ಸಮಾಜಕ್ಕೊಂದು ಸಂದೇಶ ರವಾನೆ ಆಗಬೇಕು. ಕಾವಿ ತೊಟ್ಟವರಲ್ಲ ಸ್ವಾಮಿಗಳಲ್ಲ, ಜೊತೆಗೆ ಏನು ಅಂತಂದರೆ ಯಾವ ಸ್ವಾಮಿಗಳನ್ನು ಅವಲಂಬಿಸಬೇಕು, ಯಾರನ್ನು ಆರಾಧಿಸಬೇಕು. ಕೇವಲ ಏನೋ ಅಂದರೆ ನಿಮಗೆ ಎನ್ಲೈಟನ್ ಮಾಡ್ತೀವಿ ಅಂದಾಕ್ಷಣನೇ ಅವರ ಹತ್ರ ಹೋಗೋದಲ್ಲ. ಏನೋ ಡ್ರಾಪ್ ಯುವರ್ ಮೈಂಡ್ ಅಂದ ತಕ್ಷಣ ನಿಮ್ಮ ಮೈಂಡನ್ನು ತೆಗೆದಿಡುವಂಥದ್ದು, ಡ್ರಾಪ್ ಯುವರ್ ಸೈಕಾಲಜಿ ಅಂದ ತಕ್ಷಣ ನಿಮ್ಮ ಮನಸ್ಸನ್ನು ಎತ್ತಿಡುವಂಥದ್ದು, ಬಿಸಾಕ್ಬಿಡುವಂಥದ್ದು ಖಂಡಿತವಾಗಲೂ ಇದಾಗಬಾರ್ದು. ಹೀಗಾಗಿ ಒಂದಷ್ಟು ಎಚ್ಚರಿಕೆ, ಒಂದಷ್ಟು ಸಂದೇಶಗಳು ಇವತ್ತಿನ ಕಾರ್ಯಕ್ರಮದಲ್ಲಿದೆ. ಜೊತೆಗೆ ಬೇರೆ ಬೇರೆ ತಜ್ಞರಿದ್ದಾರೆ, ಅವರ ಎಲ್ಲರ ಜೊತೆಗೂ ನಾವು ಚರ್ಚೆ ಮಾಡ್ತೀವಿ. ಬೇರೆ ಬೇರೆ ಆ್ಯಂಗಲ್ಗಳನ್ನ ಇಟ್ಕೊಂಡು, ನಿತ್ಯಾನಂದನ ಆ್ಯಂಗಲ್ಗಳನ್ನ ಇಟ್ಕೊಂಡು ಆರಂಭದಲ್ಲಿ ನಾವು ಹೇಳಲೇಬೇಕು. ನಿತ್ಯಾನಂದ ಇಲ್ಲಿ ಏನು ನಮ್ಮ ಕಾಳಿಮಠದ ಶ್ರೀಗಳು ಕೂತ್ಕೊಂಡಿದ್ದಾರೆ, ಅವರಿಗೊಂದು ಕರೆ ಬರುತ್ತೆ, ನೀವು ಯಾಕೆ ನಮ್ಮ ವಿರುದ್ಧ ಮಾತಾಡ್ತಾ ಇದ್ದೀರಿ ಸ್ವಾಮಿಗಳೇ, ನಿಮಗೆ ಅಂತಿಮವಾಗಿ ಏನು ಬೇಕು ಹೇಳಿ, ನಾವು ಅದನ್ನು ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ. ಏನು ವ್ಯವಸ್ಥೆ ಮಾಡಬಹುದು ಅನ್ನುವಂಥ ಕುತೂಹಲ ಅವ್ರಿಗೂ ಇತ್ತು, ನಮಗೂ ಇತ್ತು. ಹೀಗಾಗಿ ನಮ್ಮ ರಿಪೋರ್ಟರ್ಗೊಬ್ಬರಿಗೆ ನಾವು ಸ್ವಾಮಿಗಳ ವೇಷ ಹಾಕಿ ನಮ್ಮ ಸ್ವಾಮಿಗಳ ಜೊತೆ ಕಳಿಸಿದ್ವಿ. ಅಲ್ಲಿಂದ ಆಗಿರುವಂಥ ಕತೆ ಮಾತ್ರ ಬಹಳ ವಿಚಿತ್ರ. ಎಷ್ಟು ಕೋಟಿ ಡಿಪೆಂಡ್ ಮಾಡ್ತೀರಿ ನೀವು ಮಾಡಿ ಕೊಡ್ಲಿಕ್ಕೆ ನಾವು ತಯಾರಿದ್ದೀವಿ. ಒಂದೇ ಒಂದು ಕೇಳುವಂಥದ್ದು ಏನು ಅಂದರೆ, ನಮ್ಮ ವಿರುದ್ಧ ಮಾತಾಡಬೇಡಿ ದಯಮಾಡಿ, ಬಾಯಿ ಮುಚ್ಕೊಂಡಿರಿ ಅನ್ನುವಂಥ ಒಂದು ಮನವಿ. ಇದನ್ನು ಯಾವುದನ್ನು ಕೂಡ ಒಪ್ಪಲಿಕ್ಕೆ ಸ್ವಾಮಿಗಳು ಸಿದ್ಧರಿರಲಿಲ್ಲ, ಸುವರ್ಣ ನ್ಯೂಸ್ ಅಂತೂ ಮೊದಲೇ ಸಿದ್ಧವಿಲ್ಲ. ಜನ ಏನು ಬೇಕಾದರೂ ಮಾತಾಡಬಹುದು, ಆದರೆ ಈ ವಿಚಾರವನ್ನು ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗಲೇಬೇಕು ಅಂಥದ್ದೊಂದು ಛಲದಿಂದ ಇಲ್ಲಿ ತನಕ ನಾವು ಈ ವಿಷಯವನ್ನು ಎತ್ತುಕೊಂಡು ಬಂದಿದ್ದೀವಿ. ಯಾಕಂದರೆ ಇನ್ನೇನು ಕೋರ್ಟ್ನಲ್ಲಿ ವಿಚಾರಣೆ ಕೂಡ ಹಾಜರಾಗುತ್ತೆ, ವಿಚಾರಣೆ ಕೂಡ ಆರಂಭ ಆಗುತ್ತೆ ಅಂತ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಆ ಟ್ರಯಲ್ಗೆ ಹಿನ್ನಡೆ ಅನ್ನುವಂಥದ್ದು ಆಗಬಾರ್ದು. ಅದಕ್ಕೊಂದಿಷ್ಟು ಪೂರಕವಾದಂಥ ದಾಖಲೆಗಳು, ಮಾಹಿತಿಗಳು ನಮ್ಮಿಂದಲೇ ನಿಮಗೆ ರವಾನೆ ಆಗಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ಹಾಗಾದರೆ ಇಡೀ ಸ್ಟಿಂಗ್ ಆಪರೇಷನ್ ಆದಂಥ ಬಗ್ಗೆ ಹೇಗೆ ಶುರುವಾಯಿತು ಈ ಸ್ವಾಮೀಜಿಯ ಕಥಾನಕವನ್ನು ಬಯಲಿಗಳೆಯುವಂಥ ಒಂದು ಸರಳ ಸತ್ಯ, ಬನ್ನಿ ನೋಡೋಣ.
ಮೈಸೂರಿನ ಲಲಿತ ಮಹಲ್ ಪ್ಯಾಲೇಸ್ ಆವರಣದಲ್ಲಿ ಮಾತುಕತೆ ನಡೆಸೋದು ಅಂತಾಯ್ತು. ಋಷಿಕುಮಾರರೇನೋ ಇದ್ದೇ ಇದ್ರು. ಅವರ ಜೊತೆಗೆ ಅವರ ರೀತಿಯಲ್ಲೇ ಕಾವಿ ಬಟ್ಟೆ ಧರಿಸಿಕೊಂಡು ಹೋದವರು ಮಾತ್ರ ನಮ್ಮ ರಿಪೋರ್ಟರು. ಬಿಡ್ರು ಮಾರಾಯರ, ಅವರು ಸ್ವಾಮಿ ಅಲ್ಲ, ನಮ್ಮ ರಿಪೋರ್ಟರು. ಏನೋ ನಿಮ್ಮ ಸಂತೋಷ ಅಂದ್ಕೊಂಡು ಬಂದವ್ರನ್ನೆಲ್ಲ ಕಾಲಿಗೆ ಬೀಳಿಸ್ಕೊಂಡಿದ್ದಾಯ್ತು. ಇವರು ಬಂದದ್ದು KA55M3066 ನಂಬರ್ನ ಮಾರುತಿ ಸ್ವಿಫ್ಟ್ ಕಾರ್ನಲ್ಲಿ. ಇದನ್ನ ಡ್ರೈವ್ ಮಾಡಿಕೊಂಡು ಬಂದವರು ಈತ. ವಿಚಾರಿಸಿ ನೋಡಿದಾಗ ಗೊತ್ತಾದದ್ದು ಹೆಸರು ನಂಜುಂಡ ಅಂತ. ಮೈಸೂರಿನ KR ಮೊಹಲ್ಲಾದ ವಾರ್ಡ್ ನಂಬರ್ 51ರಿಂದ JDS ಕ್ಯಾಂಡಿಡೇಟ್ ಆಗಿ ಎಲೆಕ್ಷನ್ಗೆ ನಿಂತು ಸೋತಿದಾರಂತೆ. ಇವರ ಕಥೆ ಬಿಡಿ, ನೇರವಾಗಿ ನಿತ್ಯಾನಂದನ ಕಡೆಯಿಂದ ಬಂದಿರೋ ಇವರು ಪರಿಚಯ ಮಾಡ್ಕೊಳ್ಳಿ ನೋಡಿ. ಒಬ್ಬ ಗುರುಗಳು, ಅವ್ರದ್ದೇ ಒಂದು ಸ್ಥಾನ ಇದೆ ಸುಮ್ಮನೆ. ಇವ್ರು ಯಾರು ಕಮರ್ಷಿಯಲ್ಗೆ ಅವರು ಇದಕ್ಕೆ ನೋಡಿ ಸರ್, ಇವತ್ತುವರೆಗೂ ನಾನು ಮೀಡಿಯಾಗೆ ಬರಲಿಲ್ಲ ಸ್ವಾಮೀಜಿ. ಯಾಕೆ ಗೊತ್ತಾ, ನಾನು ಮಾಡಬೇಕಾದ ಕೆಲಸಗಳು ಸಾಕಷ್ಟು ಇದೆ. ಯಾವಾಗಾದರೂ ಒಂದು ಸರಿ ಬಂದಾಗ ಅದನ್ನು ತೋರಿಸ್ತೀನಿ. ಇಲ್ಲ, ಹೌದು, ಸರ್ಕಾರದ ಎಗ್ನೆಸ್ಟ್ ಆಗಿ ನಮ್ಮ ಶಂಕರ್ ವಿಧಿ ವಿರುದ್ಧವಾಗೂ ಪ್ರೆಸ್ ಮೀಟ್ ಎಲ್ಲ ಮಾಡಿ ಗಬ್ಬೆ ಪರಿಸ್ಥಿತಿ. ತಾವು ಯಾರು ಅಂತ ಗೊತ್ತಾ? ನಾನು ದಲಿತ ಮಹಾಸಭಾ ರಾಜ್ಯಾಧ್ಯಕ್ಷ ಮುನಿರಾಜು ಅಂದ್ಬಿಟ್ಟು ನನ್ನ ವಿರುದ್ಧವಾಗಿ ಕರ್ಗೆ ಗಿರ್ಗೆ ಇವರೆಲ್ಲ 2002ನಲ್ಲಿ ಒಂದು ಕೇಸ್ ಹಾಕಿ 3 ತಿಂಗಳು ಸತತವಾಗಿ ಥ್ರೋಟ್ ಕರ್ನಾಟಕ DSS-ನವರೆಲ್ಲ ಹೋರಾಟ ಮಾಡಿದ್ರಲ್ಲ, ಟೋಕನ್ ಮುನಿರಾಜ್ ಅಂತ ಹೆಸರಿಟ್ಟು ನಾನೇ ಸ್ವಾಮೀಜಿ. ಖರ್ಗೆ ಅವರೇ ಅದನ್ನ ಹೆಸರು ತಂದಿದ್ದು. ಫಲ ಫಲ ಫಲ, ಬಹಳ ಇತಿಹಾಸ ಇದೆ ನಿಮ್ಮ ದಲಿತ ಹೋರಾಟಕ್ಕೆ. ಟೋಕನ್ ಮುನಿರಾಜು ಅಂತ ನನ್ನ ಹೆಸರು ಅನ್ನೋದನ್ನ ಹೆಮ್ಮೆಯಿಂದ ಹೇಳ್ಕೊಳ್ತೀರಿ ಅಂದ್ರೆ ಮೆಚ್ಚಬೇಕು. ಈಗ ನಿತ್ಯಾನಂದನ ಪರವಾಗಿ ಡೀಲ್ ಕುದುರಿಸೋದಕ್ಕೆ ಬಂದಿದ್ದೀರಿ, ಪರವಾಗಿಲ್ಲ, ವಿಷಯಕ್ಕೆ ಬನ್ನಿ. ನಿಮ್ಮ ಒಪಿನಿಯನ್ ತಗೊಂಡು ಅವನ ಹತ್ರ ನಾನು ಮಾತಾಡಬೇಕು. ನಿನ್ನೆ ಅವರು DOT ಅವರೆಲ್ಲ ಕುಳಿತಿದ್ರು, ನಿನ್ನೆ ಫುಲ್ ಡೇ ಮೀಟಿಂಗ್ ಆಯ್ತು. ಅವರು ಮೀಟಿಂಗ್ ನಲ್ಲಿ ಆಲ್ಟರ್ನೇಟಿವ್ ಏನ್ ಮಾಡಬೇಕು ಅಂತ ಅವರನ್ನು ಸೃಷ್ಟಿ ಮಾಡಿ ನಾವು ಕೂತ್ಕೊಂಡು ಅವರೆಲ್ಲ ಕೂತ್ಕೊಂಡು ಕೆಲವು ಸಾಹಿತಿಯವರೆಲ್ಲ ಕೂತ್ಕೊಂಡು ಅಲ್ಲೆಲ್ಲ ಕೆಲವು ಸಾಹಿತಿಯವರು ಅವರಿವರೆಲ್ಲ ಕೂತ್ಕೊಂಡು ಮಾತಾಡಿದಾಗ ನೋಡಿ, ಈಗೆಲ್ಲ ಕೆಲವ್ರನ್ನ ಅಮಾಯಕರನ್ನ ಅನ್ಯಾಯವಾಗಿ ಇವ್ರು ಮಾಡ್ಕೊಂಡು ಇದು ಮಾಡ್ತಿದ್ದಾರೆ. ಬರೇ ಮೀಡಿಯಾದಲ್ಲಿ ತೋರಿಸಿದ ತಕ್ಷಣ ಇದಾಗಲ್ಲ. ಮೀಡಿಯಾದಲ್ಲಿ ತೋರಿಸಿದ ತಕ್ಷಣ ಏನಾಗುತ್ತೆ ಅನ್ನೋದನ್ನ ನೀವು ಹೇಳೋದೇನು ಟೋಕನ್ ಮುನಿರಾಜು ಅವರೇ? ನಿತ್ಯಾನಂದನ ಕೇಳಿ ನೋಡಿ, ಎಲ್ಲಿ ಕುಂತು ಬೆನ್ನ ಕೆಳಗೆ ಬರ್ನಾಲ್ ಹಚ್ಕೋತಿದಾರೋ ಪಾಪ. ಕಾಲಭೈರವನೂ ನಾನೇ, ಶಿವನೂ ನಾನೇ, ಸಾಕ್ಷಾತ್ ಶ್ರೀಕೃಷ್ಣನೂ ನಾನೇ ಅಂತಿದ್ರು. ಈಗ ಹೇಳ್ಕೊಳ್ಳೋದಕ್ಕೊಂದು ಅಡ್ರೆಸ್ ಕೂಡ ಇಲ್ಲ. ಏನು ಸುಳ್ಳ ನಾವು ಹೇಳ್ತಿರೋದು? ಈಗ ನಾನು ನಿಮ್ಗೆ ಒಂದೇ ಒಂದು ಉದಾಹರಣೆ ಕೊಡ್ತೀನಿ. ಶಿವಪುರಿ ಸ್ವಾಮೀಜಿಯವ್ರನ್ನ ನಮ್ಮ ಜೊತೇಲಿ ಇಟ್ಕೊಂಡೆ ನಾವು ವ್ಯವಹಾರ ಮಾಡಿ ಆ ಮಟ್ಟಕ್ಕೆ ಬೆಳೆಸ್ದು. ರಿಯಲ್ ಎಸ್ಟೇಟ್ ಏಜೆನ್ಸಿ ಮಾಡಿ ನಾನೇ ಅವ್ರ ಜೊತೆಲೆಲ್ಲ ಇದು ಮಾಡಿದ್ರು. ಕೊನೆಗೆ ಅವರು ಆ ಮಟ್ಟಕ್ಕೆ ಆ ರೀತಿಲಿ ಸಾಯ್ತಾರೆ ಅಂತ ಗೊತ್ತಿಲ್ಲ. ಸತ್ತು 12 hours ಒಳಗಡೆ ಬಾಲಗಂಗಾಧರ ಸ್ವಾಮೀಜಿಯವರು ನಮ್ಮ ಅಶೋಕು ಅಲ್ಲಿದ್ದಂಥ ಬ್ಲ್ಯಾಕ್ ಮನಿಯೆಲ್ಲ ಎತ್ಬಿಟ್ಟು. ಆರ್ ಅಶೋಕು ಯಾರ ಹತ್ರ? ಈ ನಮ್ಮ ಶಿವಪುರಿ ಸ್ವಾಮಿ ಆಶ್ರಮದ್ದು. ಅಲ್ಲಿದ್ದು ದುಡ್ಡೆಲ್ಲ ಬ್ಲ್ಯಾಕ್ ಮನಿಯೆಲ್ಲ ಎತ್ಕೊಂಡು ಹೋಗ್ಬೇಕು, 2 ಲಾರಿ ತುಂಬಿಕೊಂಡು ಹೋಗ್ತು. ಯಪ್ಪ ಯಪ್ಪ ಯಪ್ಪ, ಆ ಕಡೆ ಶಿವಪುರಿ ಸ್ವಾಮಿಗಳು ಹರ ಅಂತಿದ್ದ ಹಾಗೆ ಈ ಕಡೆ ಬಾಲಗಂಗಾಧರರು ಆರ್ ಅಶೋಕು ಸೇರಿಕೊಂಡು 2 ಲಾರಿ ತುಂಬಾ ಬ್ಲ್ಯಾಕ್ ಮನಿ ತುಂಬಿಕೊಂಡು ಹೋದ್ರಂತೆ. ಅದೇನು ಮಠಾನೋ ರಿಸರ್ವ್ ಬ್ಯಾಂಕೋ, ಅದಿರ್ಲಿ ಬಿಡಿ, ಮಾಡಿದವ್ರ ಪಾಪ ಆಡ್ದವ್ರ ಬಾಯಲ್ಲಂತೆ. ಈಗ ನೀವು ಬಂದ ವಿಷಯ ಹೇಳಿ. ಈಗ ನಿಮ್ಮದು ಏನು ಮುನಿರಾಜವರೇ ಈ ಥರ ಮಾಡಿಸಿ ನನಗೆ ಅಂತ ಹೇಳಿದ್ರೆ ಯಾರಿಗೂ ಗೊತ್ತಾಗಲ್ಲ. ಬಲಗೈನಲ್ಲಿ ಮಾಡಿದ್ದು ಎಡಗೈಗೂ ಗೊತ್ತಾಗಲ್ಲ. ಆ ಮಟ್ಟಕ್ಕೆ ನಾನು ಕೂತ್ಕೊಂಡು ಅವರು DOT-ಗಳನ್ನ ಕರೆಸಿ ನಿಮ್ಗೆ ಡೈರೆಕ್ಟಾಗಿ ನಾನು ವ್ಯವಸ್ಥೆ ಮಾಡ್ಕೊಡ್ತೀನಿ. ಅಲ್ಲ, ನಾನು ನೀವು ಹೇಳಿದಷ್ಟು ಅರಮನೆ ಬೇಕು ಅಂತೀನಿ, ಅದಾಗದೇ ಇರೋ ಕೆಲಸ. ನೀವೊಂದು ಐಡಿಯಾ ಕೊಟ್ಟರೆ ನಾನೇನು ಐಡಿಯಾ ಕೊಡಲ್ಲ, ನಿನ್ನ ಹಿಡಿದ ಮೇಲೆ ನಡ್ಕೋ. ನಾಳೆ ಬನ್ನಿರಿ ಇಷ್ಟೊತ್ತಿಗೆ ಅಂತ ಅಂದ್ರಿ, ನೀವು ಎಲ್ಲಿ ಬರ್ರಿ ಅಂತೀರಿ ಅಲ್ಲಿಗೆ ಬಂದು ನಾವು ಇಸ್ಕೊಂಬರ್ತೀವಿ. ಬುದ್ಧಿ ಅಷ್ಟೇ ಬುದ್ಧಿ ನೋಡಿ, ದೊಡ್ಡವ್ರಿಗೂ ಅಷ್ಟೇ. ಇದು ಸರಿಯಾದ ಮಾತಲ್ಲ ನನಗೆ ಸಖತ್ತ ಇಲ್ಲರಿ ಬುದ್ಧಿ. ಇಲ್ಲ, ಅದು ನಾನು ಹೇಳ್ತಿರೋದು ಅಷ್ಟೇ.
ಈಗ ನೀವು ನನಗೆ ಈ ಥರ ಈ ದಾರಿಯಲ್ಲಿ ನೀವು ಹೋಗಿ ಮುನ್ರಾಜವರೇ, ನಿಮಗೂ ನಮಗೇನೋ ಒಂದು ಇದು ಮಾಡಿ ಅಂತ ಹೇಳಿದ್ರೆ ನಾನು ಆ ದಾರಿ. ಚೆನ್ನಾಗಿದೆ ಚೆನ್ನಾಗಿದೆ, ನಾವು ಯಾವ ದಾರಿಯಲ್ಲಿ ಹೋಗು ಅಂದ್ರೆ ಆ ದಾರಿಯಲ್ಲಿ ಹೋಗ್ತೀರಾ ಮುನಿರಾಜು ಅವರೇ? ತೋರಿಸ್ತೀವಿರಿ, ಸರಿಯಾದ ದಾರಿನೇ ತೋರಿಸ್ತೀವಿ. ಸೊ ಹಿಂಗೆ ಶುರುವಾಯಿತು ಡೀಲ್ ಕಥೆ. ನೋಡಿ ಎಂಥ ಒಂದು ವಿಪರ್ಯಾಸ ಅಂದರೆ, ಆರ್ತಿರಾವ್ ಅವತ್ತೇನು ಸ್ಪೈ ಕ್ಯಾಮ್ರಾ ಇಟ್ಟರು ಅದು ನಿತ್ಯಾನಂದನ ಗೊತ್ತಾಗಲಿಲ್ಲ. ಅದೇ ರೀತಿ ಈ ಮುನ್ರಾಜಿಗೂ ಕೂಡ ನಮ್ಮವ್ರಲ್ಲಿ ಕ್ಯಾಮ್ರಾ ಇಟ್ಟಿದ್ದಾರೆ, ಆನಾಗಿದೆ, ಅದ್ಯಾವುದು ಕೂಡ ಗೊತ್ತಿಲ್ಲ. ಡೀಲ್ ವ್ಯವಹಾರ ಮಾತಾಡಿದ್ದು ಈ ಸ್ವಾಮಿಗಳು ಶಿಷ್ಯಂದರು ಎಷ್ಟು ದಡ್ಡಿದ್ದಾರೆ ಅನ್ನಲಿಕ್ಕೆ ಇದಕ್ಕಿಂತ ಉದಾಹರಣೆ ಮತ್ತಿನ್ನೇನು ಬೇಡ ಅಂತ ಅನಿಸುತ್ತೆ. ಸೊ ಇನ್ನು ಮುಂದುವರೆದ ಭಾಗ ಏನದರದ್ದು ನೋಡೋಣ ಸಣ್ಣ ವಿರಾಮದ ನಂತರ.